ಭ್ರಷ್ಟಾಚಾರಗಳನ್ನ ಹೊತ್ತರಬೇಕಲ್ಲ, ಮತ್ತೆ 5 ವರ್ಷ ಯಾಕೆ ಸುಮ್ ಕೂತ್ರಿ? ಏ ಹಿಂದಿದ್ದಲ್ಲ ಕಾಂಗ್ರೆಸ್ ಸೌಧದಲ್ಲಿ ಇದ್ದಂತ ಭ್ರಷ್ಟಾಚಾರ ತೆಗಿತೀವಿ ಅಂತಾರೆ. ಏನ್ರಿ 5 ವರ್ಷ ನಾವು ಸರ್ಕಾರದಾಗಿದ್ದಾಗ ಇವರು ವಿರೋಧ ಪಕ್ಷ ಹೌದಲ್ಲ, ವಿರೋಧ ಪಕ್ಷದ ಕರ್ತವ್ಯ ಏನು? ಆಡಳಿತ ಪಕ್ಷದ ವೈಫಲ್ಯಗಳನ್ನ ಭ್ರಷ್ಟಾಚಾರಗಳನ್ನ ಹೊತ್ತರಬೇಕಲ್ಲ, ಮತ್ತೆ 5 ವರ್ಷ ಯಾಕೆ ಸುಮ್ ಕೂತ್ರಿ? ಸಿದ್ದರಾಮಯ್ಯ ಸರ್ಕಾರದಾಗ 5 ವರ್ಷ ಭ್ರಷ್ಟಾಚಾರ ಆಗಿದ್ರೆ 5 ವರ್ಷ ಯಾಕೆ ಸುಮ್ ಕೂತ್ರಿ? ಅದು ಆಯ್ತು ಒಂದು ಭಾಗ. ಈಗ 3.5 ವರ್ಷ ಅಧಿಕಾರದಾಗ ಅದರಿ, ನೀವೇ ಅಧಿಕಾರದಾಗ ಅದರಿ, ಈಗ ಯಾಕೆ ನೀವು ಅದನ್ನು ಬೈಲಿಗೆ ತರಲಿಲ್ಲ? ಈಗ 40% ಕಮಿಷನ್ ಇವೆಲ್ಲ ಹೊರಗೆ ಬಂದ್ಮೇಲೆ ಹಿಂದಾಗಿಲ್ಲ ಅನ್ನೋದು ಉತ್ತರ, ಅದು ಬರೀ ಒಂದು ಪ್ರಶ್ನೆ. ಅದಕ್ಕೆ ಅದಕ್ಕೆ ಹೇಳಿದೀವಿ, ಅದಕ್ಕೆ ಹೇಳ್ತಿದ್ದೆ ನಾನು, ಪುತ್ರ ಕೊಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. 8.5 ವರ್ಷ 5 ವರ್ಷ ವಿರೋಧ ಪಕ್ಷ ಆಗಿ, 3.5 ವರ್ಷ ಆಡಳಿತ ಪಕ್ಷ ಆಗಿ, 8.5 ವರ್ಷ ಏನು ಮಾಡಿದೆ? ಈಗ ನಿಮ್ಮಾಗ ಅಪಾದನೆ ಬಂದಾಗ ತನಿಖೆ ಮಾಡ್ತೀವಿ, ನಿಮ್ಮ ಕಾಲದಾಗ ಆಗಿಲ್ಲನು ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದಾರ, ಚಾಲೆಂಜು ಮಾಡಿದಾರೆ 2006 ಅಪ್ ಟು 21-22 ತನಕ ಎಲ್ಲ ಇಲ್ಲಿವರೆಗೆ ತನಿಖೆ ಮಾಡ್ರಿ, ಯಾರು ತಪ್ಪಿಸ್ತಾರ ನಿರ್ದಾಕ್ಷವಾಗಿ ಕಬಕ್ಕು ಅಂತ ಹೇಳಿದ್ವಿ. ನಿಮ್ಮ ಭ್ರಷ್ಟಾಚಾರ ಮುಚ್ಚಾಕ್ಲಿಕ್ಕೆ ಲೋಕಾಯುಕ್ತ ಸಂಸ್ಥೆನ ಮುಚ್ಚಿಬಿಟ್ರಿ, ತನಿಖಾ ಸಂಸ್ಥೆನೆ ಮುಚ್ಚಿದ ಸರ್ಕಾರ ನೋಡಿ, ಲೋಕಾಯುಕ್ತದ ವಿಚಾರದಲ್ಲಿ ಇವತ್ತು ದಿವಸ ಕೆಲವೊಂದು ನಿರ್ಣಯ ಆಗಿದೆ, ಈಗಾಗಲೇ ಕೋರ್ಟ್ ಅನ್ನು ನಿರ್ಧಾರ ಮಾಡಿದ್ದಾರೆ. ಇವರು ವಿರೋಧ ಪಕ್ಷದಾಗಿದ್ದಾರೆ, 5 ವರ್ಷ ವಿರೋಧ ಪಕ್ಷದಾಗಿದ್ದಾರಲ್ಲ, ವಿರೋಧ ಪಕ್ಷ ಜವಾಬ್ದಾರಿ ಏನ್ರಿ? ವೈಫಲ್ಯಗಳನ್ನ ದೂರು ಕೂಡ ಸಂಸ್ಥೆನೂ ಇರಲಿಲ್ಲ, ಲೋಕಾಯುಕ್ತ ಲೋಕಾಯುಕ್ತ ಬಿಟ್ಟು ನಿಮ್ಗೆ ಬೇಕಾದಷ್ಟು ಇದಲ್ಲ ಫಾರ್ಮ್ಸು, ನೀವು ವಿಧಾನಸಭೆಯಲ್ಲಿ ತೆಗಿಬೇಕಾಗಿತ್ತು. ಇವತ್ತು ನಿಮಗೆ ನೀವು ಕೋರ್ಟ್ಸಿಗೆ ಹೋಗ್ಬೋದಾಗಿತ್ತು, PIL ಹಾಕ್ಬೋದಾಗಿತ್ತು, ಬೇಕಾದಷ್ಟು ಮಾರ್ಗ ಇತ್ತಲ್ಲ, ACB ಇತ್ತು, ಪರ್ಯಾಯ ವ್ಯವಸ್ಥೆ ಇತ್ತಲ್ಲ ಅಲ್ಲಿ ACB. 8.5 ವರ್ಷ ಮಲ್ಕೊಂಡು ಆದರೆ ಏನೂ ಆಗಿಲ್ಲ ಅವಾಗ. ಈಗ ತಮ್ಮೆಲ್ಲ ಅಪಾದ್ಯ ಬಂದ ಇದೊಂದು ಉತ್ತರ ಕೊಡುದು ಸಹಜವಾಗಿ, ಅದು ಕಾಂಗ್ರೆಸ್ ಕೌದಿದಲ್ಲಿ ಕಾಂಗ್ರೆಸ್ ಸೌದಿದಲ್ಲಿ ಅಂತ ಹೇಳಿ. ಸಿಟಿ ರವಿ, ನ್ಯಾಷನಲ್ ಜನರಲ್ ಸೆಕ್ರೆಟರಿ BJP, ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರೆ, ಸಿದ್ದರಾಮಯ್ಯ ಅವರ ರೆಫರೆನ್ಸ್ ಕೊಟ್ಟು, ಸಿದ್ದರಾಮುಲ್ಲಾ ಖಾನ್ ಬಂದ್ರೆ ಹಿಂದೂಗಳ ಮತ್ತೆ ಕೊಲೆ ಆಗ ಸ್ಟಾರ್ಟ್ ಆಗ್ತೈತೆ ಅಂತ. ಆಯ್ತು, ಒಂದು ಕಾಂಟ್ರವರ್ಸಿ ಇದೆ, ಹೌ ಯು ರಿಯಾಕ್ಟ್? ಇದು ಅವ್ರು ಬಳಸುವಂತ ಭಾಷೆ, ಸಿಟಿ ರವಿ ಅವ್ರು ಬಳಸುವಂತ ಭಾಷೆ ಇದು ಸರಿಯಾದ. ಸಿದ್ದರಾಮಯ್ಯ ನಾಳೆ ಅದನ್ನು, ಸಿದ್ದರಾಮಯ್ಯನ ಸಮಾಜದವರು ನಾಳೆ ಅದನ್ನು ತೊಗೊಂಡ್ರೆ ಸಿಟಿ ರವಿ ಸುಮ್ಮನೆ ಇಂಥ ಚಿಲ್ಲರೆ ಹೇಳಿಕೆಗಳನ್ನ ಕೊಡುವಂಥದ್ದಾಗ. ಸಿದ್ದರಾಮಯ್ಯನ ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಬಂದಂಥವ್ರು, ಒಬ್ಬ ಹಾಲ್ಮತ್ ಸಮಾಜದಲ್ಲಿ ಹುಟ್ಟಿದಂಥವ್ರು, ಅವರು ಇಷ್ಟು ಬೆಳೆದು ಬಂದಿದ್ದಾರೆ. ಈ ಸಿಟಿ ರವಿ ಥರ ಕೆಲಸ ಮಾಡಿ ಅವ್ರಿಗೂ ಮೇಲೆ ಬಂದಿಲ್ಲ, ಅವ್ರು ಹೋರಾಟದ ಹಾದಿಯಲ್ಲಿ ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಅದಂತ ಹಣಕಾಸಿನ ಸಚಿವರಾಗಿ 5 ವರ್ಷ ಮಾದರಿಯಾದಂಥ ಸರ್ಕಾರ ಕೊಟ್ಟಿದ್ದಾರೆ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ನೀರಾವರಿ, ಕೃಷಿ ಭಾಗ್ಯ, ಎಷ್ಟೆಲ್ಲ ಯೋಜನೆಗಳು 169 ಭರವಸೆಗಳನ್ನು ಕೊಟ್ಟು 159 ಭರವಸೆಗಳನ್ನು ಈಡೇರಿಸಿದ್ದಾರೆ. ಇವರು 2018 300 ಭರವಸೆಗಳನ್ನು ಕೊಟ್ಟಿದ್ರು. ಎಷ್ಟು? 2018 ಮ್ಯಾನಿಫೆಸ್ಟೋದಲ್ಲಿ 300 ಭರವಸೆಗಳನ್ನು ಕೊಟ್ಟಿದ್ರು, ಈಡೇರಿಸಿದೆಷ್ಟು? 275 ಭರವಸೆಗಳು ಹಾಗೆ ಬಿದ್ದಿದ್ದಾವೆ ಕಸದಬಟ್ಟೆಯಲ್ಲಿ. ಯಡಿಯೂರಪ್ಪನವ್ರು ಭರವಸೆ ಕೊಟ್ಟಿದ್ದು ನೀರಾವರಿಗೆ 1.5 ಲಕ್ಷ ಕೋಟಿ, ಅಧಿಕಾರಕ್ಕೆ ಬಂದು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದ್ರು. ಹುಬ್ಬಳ್ಳಿ ಭಾಷಣದಾಗ ಇದ್ದ ಕಡೆ ಎಲ್ಲ ಹಿಂದೆ ತೋರಿಸಿದೆ ನಿಮಗೆಲ್ಲ. ಇಲ್ಲಿವರೆಗೆ ಖರ್ಚಾಗಿದೆ ಎಷ್ಟು? ಸುಮಾರು 40,000 ಕೋಟಿ. ಖಂಡನೆ ಮಾಡ್ತೀವಿ, ಅದು ಚಿಲ್ಲರೆ ಕೆಲಸ ಅಂತ ಹೇಳಿದೆ ನಾವು. ವಿ ಕಂಡೆಮ್ ಇಟ್, ಇಸ್ ಅ ಚೀಪ್ ಗಿಮಿಕ್. ಇದ್ದ ನಾಳೆ ಒಂದು ಸಿದ್ದರಾಮಯ್ಯ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ತಗೊಂಡ್ರೆ ಸಿಟಿ ರವರಿಗೆ ಜಾರಕಿಹೊಳಿ ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ಮತ್ತೆ ಸ್ವಾರಿ ಕೇಳ್ತಾರೆ ನೋಡಿ.
के लिए YouTube Express को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।